ಸಿಟಿ ಮಾರ್ಕೆಟ್ ನಲ್ಲಿ ಮತ್ತೆ ಶುರುವಾಯಿತು ಜನಸಂದಣಿ ಮೊದಲೆರಡು ಅಲೆಯಲ್ಲಿ ಹಾಟ್ ಸ್ಪಾಟ್ ಆಗಿದ್ದ ಮಾರ್ಕೆಟ್ ಏರ್ ಮಾರ್ಕೆಟ್ ನಲ್ಲಿ ಹೂ ಹಣ್ಣು ಖರೀದಿ ಭರಾಟೆ ಜೋರಾಗಿದೆ ಸಿಟಿ ಮಾರ್ಕೆಟ್ ನಲ್ಲಿ ಮತ್ತೆ ಜನಸಂದಣಿ ಶುರುವಾಗಿದೆ ಮೊದಲ ಎರಡು ಅಲೆಯಲ್ಲಿ ಹಾಟ್ ಸ್ಪಾಟ್ ಆಗಿದ್ದ ಮಾರ್ಕೆಟ್ ಕೆಆರ್ ಮಾರ್ಕೆಟ್ ನಲ್ಲಿ ಹೂ ಹಣ್ಣು ಖರೀದಿ ಭರಾಟೆ ಜೋರಾಗಿದೆ ಲಾಕ್ಡೌನ್ ನ ವೇಳೆ ಶಿಫ್ಟ್ ಆಗಿದ್ದ ಕೆಆರ್ ಮಾರ್ಕೆಟ್ ಮತ್ತೆ ವಾಪಸ್ ಚಿಕ್ಕಪೇಟೆಗೆ ಹೂ ಹಣ್ಣು ಮಾರಾಟಕ್ಕೆ ಶಿಫ್ಟ್ ಅಂತರ ಇಲ್ಲದೆ ವ್ಯಾಪಾರ ನಡೆಸುತ್ತಾ ಇದ್ದಾರೆ ವ್ಯಾಪಾರಸ್ಥರು ಮತ್ತೆ ಸಿಟಿ ಮಾರ್ಕೆಟ್ ನಲ್ಲಿ ಜನವೋ ಜನ ಮೊದಲೆರಡು ಅಲೆಯಲ್ಲಿ ಕೊರೋನಾ ಹಾಟ್ ಸ್ಪಾಟ್ ಆಗಿದ್ದ ಮಾರ್ಕೆಟ್ ಹಾಗಾಗಿ ಲಾಕ್ಡೌನ್ ನ ಸಂದರ್ಭದಲ್ಲಿ ಮಾರ್ಕೆಟ್ ಅನ್ನು ಶಿಫ್ಟ್ ಮಾಡಲಾಗಿತ್ತು ಈಗ ಮತ್ತೆ ಆರಂಭವಾದ ಹಿನ್ನೆಲೆ ಜನಸಂದಣಿ ಜಾಸ್ತಿ ಆಗಿದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಬೆಳಗ್ಗೆಯಿಂದ ರಾತ್ರಿ ತನಕ ಇದೇ ರೀತಿ ಜನರಿಂದ ಗಿಜುಗುಡುವ ಮಾರ್ಕೆಟ್ ಇದು ಬೆಂಗಳೂರಿನ ಬಹಳ ಪ್ರಮುಖವಾದ ಮಾರ್ಕೆಟ್ ಆದರೆ ಕೊರೋನಾ ನಂತರದ ದಿನದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಜನ ಇಲ್ಲಿ ಆ ಎಚ್ಚರಿಕೆಯನ್ನ ಮರ್ತಂತೆ ಕಾಣ್ತು ಒಂದು ಸಾಮಾಜಿಕ ಅಂತರ ಇಲ್ಲ ಅಲ್ಲಲ್ಲಿ ಮಾಸ್ಕ್ ಅನ್ನು ಧರಿಸಿಲ್ಲ ಇದು ಜನರ ನಿರ್ಲಕ್ಷ್ಯ ಅಂತರ ಇಲ್ಲದೆ ವ್ಯಾಪಾರಸ್ಥರು ವ್ಯಾಪಾರ ಮಾಡುತ್ತಿದ್ದಾರೆ ಲಾಕ್ ಡೌನ್ ನ ವೇಳೆ ಈ ಮಾರ್ಕೆಟ್ ಕಂಪ್ಲೀಟ್ ಕ್ಲೋಸ್ ಆಗಿದೆ ಬೇರೆ ಕಡೆ ಈ ಮಾರ್ಕೆಟ್ ಅನ್ನು ಶಿಫ್ಟ್ ಮಾಡಲಾಗಿದೆ ಈಗ ಮತ್ತೆ ಆರಂಭ ಆಗಿದೆ ಅಲ್ಲಿ ಸೋಶಿಯಲ್ ಡಿಸ್ಟೆನ್ಸ್ ಸಾಮಾಜಿಕ ಅಂತರ ಅನ್ನೋದು ಇಲ್ಲವೇ ಇಲ್ಲ ಇಷ್ಟು ಪ್ರಮಾಣದಲ್ಲಿ ಜನ ಸೇರ್ತಾ ಇರೋದು ಪೊಲೀಸರು ಸಹ ಏನು ಮಾಡೋಕಾಗದೇ ಇರುವಂತ ಪರಿಸ್ಥಿತಿಗೆ ಬಂದಿದ್ದಾರೆ ಒಂದು ಜನ ಅಲರ್ಟ್ ಆಗಬೇಕು ಜನ ಪ್ರಜ್ಞೆಯಿಂದ ನಡೆಕೋಬೇಕು ಮಾಸ್ಕ್ ಹಾಕಬೇಕು ಸಾಮಾಜಿಕ ಅಂತರವನ್ನ ಕಾಯ್ಕೋಬೇಕು ಜನ ಸಂದಣಿ ಇರುವಂತ ಜಾಗದಿಂದ ಆದಷ್ಟು ದೂರ ಇರಬೇಕು ಮಾರ್ಕೆಟ್ ಓಪನ್ ಆಗಿದೆ ಅಂತ ಜನ ಮಾರ್ಕೆಟ್ ಗೆ ಮುಗಿ ಬಿಳ್ತಾ ಇದ್ದಾರೆ ಅದರಲ್ಲೂ ಕೂಡ ಭಾನುವಾರ ಆಗಿರೋದ್ರಿಂದ ವಸ್ತುಗಳ ಖರೀದಿ ನೆಪದಲ್ಲಿ ಜನ ಮಾರ್ಕೆಟ್ ನಲ್ಲಿ ಈ ರೀತಿ ಗಿಜುಗುಡ್ತಾ ಇದ್ದಾರೆ ಇನ್ನು ಭಾನುವಾರ ಆಗಿರೋದ್ರಿಂದ ಅಲ್ಲಲ್ಲಿ ಸಂತೆ ನಡೀತಾ ಇದೆ ಕೆಆರ್ಎಸ್ ನ ಭಾನುವಾರದ ಸಂತೆಯ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತೀವಿ ಸಾವಿರಾರು ಜನ ಸೇರಿದ್ದಾರೆ ಸಂತೆಯಲ್ಲಿ ಮಂಡ್ಯ ಮೈಸೂರು ಸೇರಿ ಬೇರೆ ಬೇರೆ ಭಾಗಗಳಿಂದ ಜನ ಬಂದಿದ್ದಾರೆ ಸಂತೆಗೋಸ್ಕರ ಲಾಕ್ಡೌನ್ ಇತ್ತು ಇಷ್ಟು ದಿನ ವೀಕೆಂಡ್ ಕರ್ಫ್ಯೂ ಬಹಳ ಸ್ಟ್ರಿಕ್ಟ್ ಆಗಿ ಇತ್ತು ಅಗತ್ಯ ವಸ್ತುಗಳ ಖರೀದಿಗೆ ಒಂದಷ್ಟು ಸಮಯವನ್ನ ನಿಗದಿ ಮಾಡಿದ್ರು ಅಷ್ಟರೊಳಗಡೆ ಖರೀದಿ ಮುಗಿಸಿ ಜನ ಮನೆಗೆ ಹೋಗಬೇಕಾಗಿತ್ತು ಆದ್ರೆ ಈಗ ಆ ಯಾವ ಟೆನ್ಷನ್ನೂ ಇಲ್ಲ ಹಾಗಾಗಿ ಜನ ಒಂದು ಕಡೆ ಪ್ರವಾಸಿ ತಾಣಗಳಿಗೆ ಮತ್ತೊಂದು ಕಡೆ ಮಾರ್ಕೆಟ್ಗಳಿಗೆ ಸಂತೆಗೆ ಮುಗಿ ಬೀಳ್ತಾ ಇದ್ದಾರೆ ಕೆಆರ್ಎಸ್ ನ ಭಾನುವಾರದ ಸಂತೆಯ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತೀವಿ ಸಾವಿರಾರು ಜನ ಸೇರಿದ್ದಾರೆ ಸಂತೆಯಲ್ಲಿ ಮಂಡ್ಯ ಮೈಸೂರು ಸೇರಿ ಬೇರೆ ಬೇರೆ ಭಾಗಗಳಿಂದ ಜನ ಬಂದಿದ್ದಾರೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಜನಸಾಗರವೇ ಇದೆ ಕೊರೋನಾ ಮೂರನೇ ಅಲೆ ಟೆನ್ಷನ್ ಅದರ ನಡುವೆ ಜನರ ನಿರ್ಲಕ್ಷ್ಯ ಮತ್ತೊಂದು ಅಪಾಯವನ್ನ ತಂದಿಡುತ್ತಾ ಅನ್ನೋ ಆತಂಕ ಈಗ ಶುರುವಾಗಿದೆ ಕೊರೋನಾ ಭೀತಿಯನ್ನ ಮರ್ತೇ ಬಿಟ್ಟಿದ್ದಾರೆ ಮಂಡ್ಯ ಜನ ಕೆಆರ್ಎಸ್ ನ ಕುರಿ ಸಂತೆಯಲ್ಲಿ ಜನ ಜಾತ್ರೆಯೇ ಸೇರಿದೆ ಮಾಸ್ಕ್ ಇಲ್ಲ ಜನ ಗುಂಪು ಗುಂಪಾಗಿ ಸೇರಿ ವ್ಯಾಪಾರ ಮಾಡುತ್ತಿದ್ದಾರೆ ಕುರಿ ಖರೀದಿ ಭರದಲ್ಲಿ ಮಹಾಮಾರಿಯನ್ನ ಮರ್ತೇ ಬಿಟ್ಟಿದ್ದಾರೆ ಜನ ಕೊರೋನಾ ಎರಡನೇ ಅಲೆ ಯಾವ ರೀತಿ ಆರ್ಭಟಿಸ್ತು ಎಷ್ಟು ಜನರ ಜೀವನದಲ್ಲಿ ಆಟ ಆಡ್ತು ಅನ್ನೋದು ಜನರ ಕಣ್ಣು ಮುಂದೆನೇ ಇದೆ ಆದ್ರೆ ಅವೆಲ್ಲವನ್ನ ಮರೆತು ಜನ ಆರಾಮಾಗಿ ಓಡಾಡ್ತಾ ಇದ್ದಾರೆ ಮಾಸ್ಕ್ ಹಾಕೊಳ್ತಾ ಇಲ್ಲ ಸಾಮಾಜಿಕ ಅಂತರ ಇಲ್ಲ ಕೊರೋನಾ ರೂಲ್ಸ್ ಏನು ಅನ್ನೋದೇ ಜನಕ್ಕೆ ನೆನಪಿದ್ದಂತೆ ಕಾಣ್ತಾ ಇಲ್ಲ ಈಗಾಗಲೇ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ ಮೂರನೇ ಅಲೆ ಬಗ್ಗೆ ಎಚ್ಚರ ಇರಲಿ ನಿರ್ಲಕ್ಷ್ಯ ಮಾಡಿದ್ರೆ ಅಪಾಯ ಖಂಡಿತ ಅಂತ ಆದ್ರೆ ಇದ್ಯಾವುದನ್ನು ಲೆಕ್ಕ ತಗೋತಾ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್